ನಮ್ಮನ್ನು ಪ್ರೋತ್ಸಾಹಿಸಲು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ, ನಿಮಗೆ ಇಷ್ಟವಾದರೆ ಲೈಕ್ ಮಾಡಿ ಮತ್ತು ಈ ವಿಷಯ 4-6 ಜನರಿಗೆ 16 ಜನರಿಗೆ ತಲುಪಲು ಶೇರ್ ಮಾಡಿ. ಇದು ಇವಾಗ ಹಾಕಿ ಎಷ್ಟು ದಿವಸಕ್ಕೆ ಗೊಬ್ಬರ ಆಗ್ತದೆ? ಇದು ಗೊಬ್ಬರ 3 ತಿಂಗಳು ಬೇಕ್ರಿ. ಏನೇನು ಹಾಕ್ತಾರೆ ಇದಕ್ಕೆ? ಇದಕ್ಕೇನ್ರಿ, ನಾವು ಕಸ ಕಡ್ಡಿ ಭತ್ತದಲ್ಲು ಈ ಮೆಕ್ಕೆಜೋಳ ಹಾಕಿದ್ರೆ ಮೆಕ್ಕೆಜೋಳ ದಂಟು ಅದು ಇದು ನಾವು ವೇಸ್ಟ್ ಮಾಡಲ್ರಿ, ಸುಡಲ್ರಿ. ತಂದು ಅದರಲ್ಲಿ ಹಾಕಿ ನಾವು ಮೇಲೆ ಒಂದು ಲೇಯರ್ ಮಣ್ಣು, ಒಂದು ಲೇಯರ್ ಮತ್ತೆ ಕಸ, ಆಮೇಲೆ ಒಂದು ಲೇಯರ್ ಗೊಬ್ಬರ. ಕೃಷಿ ತ್ಯಾಜ್ಯ ಎಲ್ಲ ಹಾಕ್ತೀರಿ? ಹೌದೌದ್ರಿ. ಸಗಣಿ ಹಾಕ್ತೀರಿ? ಹಾ, ಮೇಲೆ ಸಗಣಿ ಹಾಕ್ತೀರಿ. ಸಗಣಿ ಅಂದ್ರೆ ಬಹಳ ಇಷ್ಟ ಅವಕ. ಸಗಣಿ ಹಾಕಿ ಎಲ್ಲ ನೀರು ತೊಟ್ಟು ಅಂತೀರ, ಸುಮಾರು ಒಂದು ತಿಂಗಳು ಎಲ್ಲ ಕಳೆದು ಬಿಟ್ರೆ ಆಮೇಲೆ ನಾವು ಎಂಟು ತೊಟ್ಟಿ ಮಾಡಿರಿ, ಶಿಫ್ಟ್ ಬೈ ಶಿಫ್ಟ್. ಎಷ್ಟು ತೊಟ್ಟಿ? ಎಂಟು. ಏನ್ ಸೈಜು? ಇವು 20 ಅಡಿ ಉದ್ದ, 4 ಅಡಿ ಅಗಲದವ್ರಿ. 20 ಅಡಿ ಉದ್ದ, 4 ಅಡಿ? ಹೌದೌದ್ರಿ. ಈ ಶಿಫ್ಟ್ ಮಾಡಿರಿ. ಈಗ ಒಂದ್ಸಲ 4 ಆ ಕಡೆ ಗೊಬ್ಬರ ತುಂತುರಿ, ಅದು ಕಳೆದ ಮೇಲೆ ಆಮೇಲೆ ಇವು ಹುಳ ಆ ಕಡೆ ಬಿಟ್ಟು ಮತ್ತೆ ಗೊಬ್ಬರ ತುಂತುರಿ, ಶಿಫ್ಟ್ ಬೈ ಶಿಫ್ಟ್ ಮಾಡಿರಿ. ಏಕಕಾಲದಲ್ಲಿ ಮಾಡಕ್ ಬರಲ್ಲ ಇಲ್ರಿ. ಮತ್ತೆ ಇವಾಗ ಹುಳ ವೇಸ್ಟ್ ಆಗ್ಬಿಡ್ತಾವ್ರಿ, ಅದಕ್ಕೆ ಆಹಾರ ಬೇಕಾರೆ ಹುಳಕ. ಇವಾಗ ನಾವು ತೆಗೆದುಕೊಳ್ಳೆ ಹುಳ ಎಲ್ಲಿ ಬಿಡ್ಬೇಕ್ರಿ? ಮತ್ತೆ ಹುಳ ತರ್ಬೇಕಾದ್ರೆ ದುಡ್ಡು ಬೇಕ್ರಿ. ಅವು 250-300 ರೂಪಾಯಿ ಕೆಜಿ ಆಗುತ್ತೆ. ಅವ ನಾವೇನ್ ಮಾಡ್ತೀರಿ, ಇವೆಲ್ಲ ಹುಳ ತೆಗೆದು ಆ ಕಡೆ ಎಲ್ಲ ಕಳ್ತಿರುತ್ತೆ, ಅದ್ರಲ್ಲಿ ಬಿಟ್ಟು ಬಿಡ್ತಾರೆ. ಮತ್ತೆ ಗೊಬ್ಬರ ತುಂತುರಿ ಅಷ್ಟೊತ್ತು ಇದು ಕೊಳ್ತಿದ್ರಿ, ಆ ಹುಳ ತಮ್ಮ ಇದು ಬಿಡ್ತಾರೆ. ಆ ಶಿಫ್ಟ್ ಶಿಫ್ಟ್ ಆ ಬೇರೆ ಇದ್ದಲ್ಲಿ ಕೆಲವು ಕಡೆ ನಮ್ಮ ರೈತ ಸಂಪರ್ಕ ಕೇಂದ್ರದವರೆಲ್ಲ ಕರ್ಕೊಂಡು ಹೋಗಿದ್ರು ಸರ್, ಎಲ್ಲ ನೋಡ್ಬಿದ್ವಿ ಆ ರೀತಿ ಮಾಡಿ. ನಮ್ಮ ದಾವಣಗೆರೆ, ಶಿವಮೊಗ್ಗ ಆ ರೀತಿ ಎಲ್ಲ ನೋಡಿ ಬಂದು ನಾವು ಆ ರೀತಿ ಸ್ಟಾರ್ಟ್ ಮಾಡೋಣ. ನಾವು ಅಂತಂದ್ರೆ ರಾಸಾಯನಿಕ ಕಮ್ಮಿ ಮಾಡಿ ಎಲ್ಲ ಸಾವಯವ ಮಾಡೋಣ ಅಂತ ಮಾಡ್ತಿದ್ವಿ ಸರ್. ಮಾಡ್ಕೊಂಡ್ರಿ ಸರ್? ಅಲ್ರಿ ಸರ್, ಒಂದು ವರ್ಷಕ್ಕೆ ಕೊಟ್ಟು ಎಷ್ಟು ಗೊಬ್ಬರ ತೆಗಿತೀರಿ? ಎಷ್ಟು ಗೊಬ್ಬರ? ಒಂದು 250-300 ಚೀಲ ಆಗುತ್ತೆ. 50 ಕೆಜಿ ಪ್ಯಾಕೆಟ್ 250-300 ಆಗುತ್ತೆ. ಹೆಚ್ಚು ಎಲ್ಲಿ ಬಳಸ್ತೀರಿ? ಹೆಚ್ಚು ಇಲ್ರಿ, ನಾವು ನಮ್ಮ ಭತ್ತದ ಯಾರಿಗೆ ಮಾರಂಗಿಲ್ರಿ. ನಾವು ಇವೇನ ಆಗುತ್ತಲ್ರಿ, ಮೆಣಸಿನ ಗಿಡ ನಾವು ಮನೆಗೆ ಅಂತ ಬಳಸ್ಕೊಳ್ತೀವ್ರಿ, ಈರುಳ್ಳಿಗೆ, ಆಮೇಲೆ ಭತ್ತದ ಗದ್ದೆ ಅಜಿಮಡಿಗೆ. ನಮ್ಮ ಮನೆ ತಿನ್ಲಕ್ಕ ಒಂದು ಎಕರೆ ಸಾವಯವದಿಂದ ಭತ್ತ ಬೆಳೆಸಿದ್ದೆ, ಅದಕ್ಕೆ ಯೂಸ್ ಮಾಡ್ತೀವ್ರಿ. ಈಗ ನಿಮ್ಮ ಮನೆ ಊಟಕ್ಕೆ ಬೇರೆನೆ ಬಳಸ್ಕೊಳ್ತೀವಿ? ಹೌದೌದ್ರಿ. ಮಾರ್ಕೆಟಿಗೆ ಬೇರೆ? ಇಲ್ರಿ, ನಾವು ಅಷ್ಟು ಮಾರ್ಕೆಟ್ ಮಾಡ್ಬೇಕಂದ್ರೆ ಹಂಗಲ್ಲರಿ, ಗೊಬ್ಬರ ಸಾಲ ಬರ್ತ. ಆಮೇಲೆ ಈಗ ಸ್ವಲ್ಪ ರಾಸಾಯನಿಕ ಬಳಸಾ ಇದ್ರೆ ಬೆಳೆನೂ ಹೆಚ್ಚು ಬರಂಗಿಲ್ರಿ. ಅದಕ್ಕೆ ರಾಸಾಯನಿಕ ಅಂತಂದ್ರೆ ಕಮ್ಮಿ ಮಾಡಿದ್ರಿ. ಕಂಪ್ನಿ ಒಂದೇ ಸಲ ರಾಸಾಯನಿಕ ಬಿಟ್ರೆ ಭೂಮಿ ಬೆಳೆದಂಗ ಆಗ್ಬಿಟ್ಟದ್ರಿ. ಯಾಕೆ ರಾಸಾಯನಿಕ ತಿಂದು ಭೂಮಿ ರಾಸಾಯನಿಕ ಬಿಟ್ಟದ್ರಲ್ಲ. ಹೌದ್ರಿ. ಹೀಗಾಗಿ ಅದು ಒಂದು ಮನೆ ಈಗ ಕುಡುಕರು ಪರಿಸ್ಥಿತಿ ಆಗಿದೆ. ಹೌದು ಸರ್. ಈಗ ಹೆಂಗ್ ಕುಡುಗ ಮಂಡೆ ಸರ್ ಬಿಟ್ರೆ ಹೆಂಗ್ ಡಿಂಗ್ ಮಾಡ್ಬಿಡ್ತೇಲ್ಲ ಆ ರೀತಿ. ನಾವ್ ಏನ ಸರ್ 10 ಹೋಗಿದ್ವಿ ಸರ್ ಭತ್ತ, ಇದು ರಾಸಾಯನಿಕ ಗೊಬ್ಬರಕ್ಕ. ಈಗ 8 ಬಂದ್, ಆಮೇಲೆ 6 ಬಂದ್, ಇವಾಗ 5-4 ಬಂದ್ಬಿಟ್ಟಿವಿ ಸರ್. ಇವಾಗ ಕಡಿಮೆ ಮಾಡ್ತಾ ಬಂದಿದ್ರಿ. ಇವಾಗ ನಾವು ಆಕಳ ಮೂತ್ರದ ಅಗ್ನಿಸ್ತ್ರ, ಬ್ರಹ್ಮಾಸ್ತ್ರ, ನಿಮ್ಮಾಸ್ತ್ರ, ಈ ಆಕಳ ಮೂತ್ರದ ಸರ್ ಡಬ್ಬಿಯಲ್ಲಿ ಇಟ್ಟು ಸರ್ ಇಲ್ಲಿ ತೋರಿಸ್ತಾರಂತೆ. ಇದು ಆ ತೊಟ್ಟಿಯಿಂದ ತೆಗೆದು ಈ ತರ ಹಾಕ್ತಾರೆ? ನಾವು ಈ ತರ ಹಾಕ್ತೀವಿ. ಜರಡಿ ಮಾಡಿ, ನಾವು ಸ್ವಂತ ಜರಡಿ ಮಾಡಿದಿರಿ. ಆ ಜರಡಿ ಅಂದ್ರೆ 2 ಲೇಬರ್ ಬೇಕಲ್ರಿ. ಒಂದೇ ಲೇಬರ್ ಸಾಕ್ರಿ, 2 ಕಡೆ ಕಟ್ಟಿಗೆ ಇಟ್ಟು ಮೇಲೆ ಹಾಕಿ ನಾವು ಏನ್ ಮಾಡ್ಬಿಡ್ತೀರಿ, ಜರಡಿ ಹಾಕ್ಬಿಟ್ಟು ಜರಡಿ ಹಾಕೊಂಡ್ರೆ ಹಾಕಿ ನೆರಳಲ್ಲಿ ಮುಚ್ಚಿಡ್ತೀರಿ. ಬಿಸಿಲಿ ಹಾಕಿ ಅಂತಾರೆ, ಅದ್ರ ಇದ್ದ ಅದಕ್ಕಿದ್ದ ಜೀವನ ಸತ್ತು ಬಿಡ್ತಾರೆ. ಮುಚ್ಚಿಡ್ತೀವಿ ನಾವು ಭತ್ತ. ನಾವು ಈರುಳ್ಳಿ ಕಟಾವ್ ಆದ್ಕೊಳ್ಳಿ, ಮತ್ತೆ ನೆಕ್ಸ್ಟ್ ಈರುಳ್ಳಿ ಮಾಡ್ಬೇಕಾರೆ ಮತ್ತೆ ಹಾಕ್ತು ಸರ್ ಮತ್ತೆ ಇದನ್ನ. ಇದಕ್ಕೆ ಮುಚ್ಚಿದ್ರೆ ಮಾತ್ರ ಅಂದ್ರೆ ಯಾವಾಗಲೂ ತೇವಾಂಶ ಮೇಂಟೈನ್ ಮಾಡ್ಬೇಕು ಸರ್. ಬಿಸಿಲಿ ಹಾಕ್ಬಿಟ್ಟಿದ್ರೆ ಅಲ್ಲಿ ಜೀವನ ಸತ್ತು ಬಿಡ್ತಾವೆ ಸರ್. ಹೌದು ಸರ್. ನಾವು ನಾವು ದನ ಗೊಬ್ಬರನು ಅಷ್ಟೇ ಸರ್, ಬಿಸಿಲಿ ಹಾಕಿರತಕ್ಕಂಥ ಜೀವನಗಳು ಸತ್ತು ಬಿಡ್ತಾವ್ರಿ. ಅದಕ್ಕೆ ನೆರಳಲ್ಲೇ ಮಾಡ್ಬೋದು. ಹೌದೌದು. ಟ್ರೈಕೋಡರ್ ಮತ್ತೊಂದು ಟ್ರೈಕೋಡರ್ ಮೇಲೆ ಮಿಕ್ಸ್ ಮಾಡಿ ಎಲ್ಲ ಇದರೆಲ್ಲ ಮುಚ್ಚಿಟ್ಬಿಟ್ಟು ಏನಾಗ್ಬಿಡಿ ಸರ್, ಸುರಿಸಿ ತೇವಾಂಶ ಮಾಡಿ ಮುಚ್ಚಿಟ್ರೆ 15-20 ಎಲ್ಲ ಜೀವನಗಳು ಉತ್ಪನ್ನ ಆಗ್ಬಿಡ್ತಾರೆ. ಅಭಿವೃದ್ಧಿ ಅಭಿವೃದ್ಧಿ ಸರ್. ನಾವೆಲ್ಲ ಭೂಮಿಯಲ್ಲಿ ಹಾಕ್ಬಿಟ್ರೆ ಭೂಮಿಯಲ್ಲಿ ಬೇರು ಕೊಳೆ ರೋಗ, ಕಾಂಡ ಕೊರೆ ರೋಗ ಅವೆಲ್ಲ ಬರಲ್ರಿ. ಅದೇನ್ ಮಾಡ್ತಾರೆ, ಅವೆಲ್ಲ ಆಗಿದ ಕೂಡಲೇ ಭೂಮಿಯಲ್ಲಿ ಬಿಸಿಲು ಕಮ್ಮಿ ಇದ್ದಾಗ ಹಾಕಿ ನಾವು ಟ್ರ್ಯಾಕ್ಟರ್ ಕೂಡ ಟಿಲ್ಲರ್ ಹೊಡೆದು ಎಲ್ಲ ಕುಂಟೆ ಹರಿಬಿಡ್ತಾರೆ. ಎಲ್ಲ ಭೂಮಿಯಲ್ಲಿ ಮಣ್ಣು ಮಿಕ್ಸಿಂಗ್ ಆಗಿಬಿಡ್ತಾರೆ. ಹೆಚ್ಚಿಗೆ ಬಿಸಿಲು ಉಷ್ಣಾಂಶ ಹೆಚ್ಚಿಗಿದ್ದಾಗ ನಾವು ಏಪ್ರಿಲ್ ಮೇ ಜೂನ್ ತಿಂಗಳು ಹಾಕಲ್ರಿ. ಯಾಕಂದ್ರೆ ಅವಾಗ ಎಲ್ಲ ಬಿಸಿಲು ಸತ್ತು ಬಿಡ್ತಾವ್ರಿ ಜೀವನಗಳೆಲ್ಲ. ಅದಕ್ಕೆ ಕೂಲ್ ಆದ ಟೈಮ್ನಲ್ಲೇ ಆಗ್ತದೆ ಸರ್. ಹಾಕಿ ಹಿಂದಲೇ ಬದುಕು ಮಾಡಿ ಮಣ್ಣಲ್ಲಿ ಮಿಕ್ಸಿಂಗ್ ಮಾಡಿಬಿಡ್ತಾರೆ ಇದನ್ನ. ಮಣ್ಣಲ್ಲಿ ಸೇರ್ಕೊಂಡಾಗ? ಹೌದೌದು. ಅದು ಅಂದ್ರೆ ನೀವು ಹೇಳೋದು
ಬೇಸಿಗೆ ಸಂದರ್ಭದಲ್ಲಿ ಹಾಕೋದಷ್ಟು ಯೋಗ್ಯತೆಲ್ಲ ಸರ್, ಅದೆಲ್ಲ ಜೀವನಗಳ ಸತ್ತು ಬಿಡ್ತಾವಲ್ಲ ಅದರಲ್ಲಿ. ಈಗ ಎಷ್ಟು ಸಿದ್ರಿದ್ದು ಇದು ನೋಡ್ರಿ? ಒಂದು 10 ದಿವಸ ಆಗಿಬಿಟ್ಟದ್ರೆ, ಇನ್ನೊಂದು 10 ದಿವಸ ಹೋದ್ಮೇಲೆ ಗೊಬ್ಬರ ತೆಗೆದು ಆ ಉಳ್ಳಲ್ಲಿ ಇದಕ್ಕೆ ಶಿಫ್ಟ್ ಮಾಡಿಬಿಡ್ತೀವ್ರಿ. ಯಾಕಂದ್ರೆ ಇದು ಕಳಿಬೇಕು ಸರ್, ಅವ್ಕೆ ಆಹಾರ ಬೇಕಲ್ರಿ. ಹಿಂಗೆಟ್ಲ ಗೊಬ್ಬರ ಹಾಕಿಬಿಟ್ಟು ಹಸಿ ಗೊಬ್ಬರ ಹಾಕಿದ್ರೆ ಹೀಟ್ ಜಾಸ್ತಿ ಆಗ್ತ್ರಿ. ಈ ಕಸ ಕಡ್ಡಿ ಆದ ಕೂಡಲೇ ಕೊಳಿಬೇಕ್ರಿ, ಕೊಳದ್ರನೇ ಅದು ಆಹಾರ ಆಗ್ತಾರೆ. ಇಲ್ಲದ್ರೆ ಏನಂತಾರೆ, ನಾವು ಹಂಗಿಬಿಟ್ಟು ಹುಳ ಸತ್ತು ಬಿಡ್ತಾವ್ರಿ. ಎಷ್ಟು ದಿನ ಕಳಿಬೇಕು? ಇದು ಒಂದು 15-20 ದಿವಸ ನೀರು ಬಿಡ್ಕೊಂತಿರ್ಬೇಕ್ರಿ, 2 ದಿನಕ್ಕೆ 3 ದಿನಕ್ಕೆ. 15-20 ದಿವಸ ಕೊಳದ್ಮೇಲೆ ಅವಾಗ ಆ ಹುಳ ತೆಗೆದು ಗೊಬ್ಬರ ಆಕಡೆ ಜರಡಿ ಹಾಕ್ಬಿಡ್ತಾರೆ, ಹುಳ ತೆಗೆದು ಮತ್ತೆ ಇವಾಗ ಶಿಫ್ಟ್ ಮಾಡ್ತಾರೆ. ಕಸ ಕಡ್ಡಿ ತುಂಬ್ತಾರೆ ಮತ್ತೆ. ಒಟ್ಟು ಟೋಟಲ್ ಎರೆಹುಳು ಗೊಬ್ಬರ ತಯಾರಾಗಬೇಕಾದ್ರೆ ಎಷ್ಟು ದಿವಸ ಬೇಕಾಗ್ತದೆ? 3 ತಿಂಗಳು ಬೇಕ್ರಿ. 3 ತಿಂಗಳು? ಹೌದೌದು. ಹಾಂ, ಕೊಳಿಬೇಕಾದ್ರೆ ಮೊದಲಿಗೆ 1 ತಿಂಗಳು ಬೇಕು. ಒಂದು 20 ದಿವಸ ತಿಂಗಳು ಬೇಕ್ರಿ. ಈ ಆಕಳು ಮೂತ್ರ ಇವತ್ತು ಆಕಳದ ಹಾಲು ಇವತ್ತು ಎಷ್ಟು ಮೂತ್ರ? ಇವತ್ತು 20-25 ರೂಪಾಯಿ ಇರುತ್ತೆ ಆಕಳ ಹಾಲು. ಆದ್ರೆ ಜವಾರಿ ನಾಟಿ ಹಸುವಿನ ಮೂತ್ರ 120 ರೂಪಾಯಿ ಒಂದು ಲೀಟ್ರ್. ಈ ಇದರಿಂದ ಅಗ್ನಿಯಸ್ತ್ರ, ಬ್ರಹ್ಮಾಸ್ತ್ರ, ನಿಮ್ಮಾಸ್ತ್ರ ತಯಾರು ಮಾಡ್ತಾರೆ. ಬ್ರಹ್ಮಾಸ್ತ್ರ ಹೆಂಗ್ ಮಾಡ್ತಾರೆ ಅಂತಂದ್ರೆ, ಈ 5 ಕುಲ ತಪ್ಪಲು, ಬೇವಿನ ತಪ್ಪಲು, ಹಂಗೆ ತಪ್ಪಲು, ಈ ಕಾಣಿನ ತಪ್ಪಲು, ಕಾಂಗ್ರೆಸ್ ತಪ್ಪಲು ಇವೆಲ್ಲ ಹಾಕಿ ಕುಚ್ಚಿ ಬಿಡ್ತಾರೆ. 20 ಲೀಟರ್ 15 ಲೀಟರ್ ಅವ್ರು ಕುಚ್ಚಿ ಬಿಡ್ತಾರೆ. ಅದರಲ್ಲಿ ಒಂದು ಅಡಿಕೆ ಹಸಿ ಸಗಣಿ ಹಾಕಿ ಚೆನ್ನಾಗಿ ಕುಚ್ಚಿದ್ಮೇಲೆ ಅದು ಒಂದು ಡಬ್ಬೇರೆ ಸ್ಟೋನ್ ಮಾಡಿ ಇಟ್ಬಿಡ್ತಾರೆ. ಸ್ಟೋನ್ ಮಾಡಿ ಇಟ್ಟಮೇಲೆ ನಾವು ಆಮೇಲೆ ಒಂದು 15-20 ದಿವಸ ಆದಮೇಲೆ ಎಲ್ಲ ತರಕಾರಿಗೆ ಪ್ರತಿಯೊಂದಕ್ಕೆ ಯೂಸ್ ಮಾಡ್ಬೋದ್ರಿ. ಆಮೇಲೆ ಅಗ್ನಿಸ್ತ್ರ ಹೆಂಗೆ ಮಾಡ್ತಾರಂದ್ರೆ, ಜವರಿ ಬಳ್ಳಿ, ಹಸಿಮೆಣಸಿನ್ಕಾಯಿ, ತಂಬಾಕ್ರಿ, ಅವು ಚೆನ್ನಾಗಿ ರುಬ್ಬಬೇಕ್ರಿ. ಮತ್ತೆ ನಮ್ಮ ಮಿಕ್ಸಿ ಹಾಕ್ಬೇಕ್ರಿ, ಹಾಕ್ಬಾರ್ದ್ರೆ ಹಾಕಿ ಇವರೆಲ್ಲ ಆಕಳ ಮೂತ್ರ 20 ಲೀಟರ್ ಹಾಕಿ ಆಕಳ ಸೆಗಣಿ ಹಾಕಿ ಚೆನ್ನಾಗಿ ಕುಚ್ಚಿ ಆಮೇಲೆ ಅದು ಒಂದು 20 ದಿನ ಸ್ಟೋನ್ ಮಾಡಿದ್ರೆ, ಸ್ಟೋನ್ ಮಾಡಿದ್ಮೇಲೆ ಅವು ತಂದು ಯಾವ ಬೆಳೆಯಾದ್ರೂ ಸ್ಪ್ರೇ ಮಾಡಿದ್ರೆ, ಅಗ್ನಿಸ್ತ್ರ, ಬ್ರಹ್ಮಾಸ್ತ್ರ, ನಿಮ್ಮಾಸ್ತ್ರ ಅಂದ್ರೆ. ಈಗ ಆಕಳ ಮೂತ್ರದಿಂದ ನಿಮ್ಮಾಸ್ತ್ರನೂ ತಯಾರು ಮಾಡ್ತಾರೆ. ನಿಮ್ಮಾಸ್ತ್ರ ಅಂದ್ರೆ ಆಕಳ ಮೂತ್ರ 20 ಲೀಟರ್ ಆಕಳ ಮೂತ್ರ, 2 ಕೆಜಿ ಸೆಗಣಿ, ಬೇವಿನ ತೊಪ್ಪಲು, ಮಂಜೆ ತೊಪ್ಪಲು ಹಾಕಿ ಬಿಡ್ತಾರೆ. ಹಾಕಿ ಚೆನ್ನಾಗಿ ಅವು ಏನ್ರಿ ನಾವು ಕುಚ್ಚಂಗಿಲ್ರಿ, ಅದು ಮಿಕ್ಸ್ ಇಟ್ಬಿಟ್ರೆ ಒಂದು 15-20 ದಿವಸಕ್ಕೆಲ್ಲ ಕೊಳ್ತೈತ್ರಿ. ಕಳೆದುಕೊಳ್ಳೋ ಒಂದು ಅದನ್ನು ಏನು ಮಾಡ್ಬೇಕ್ರಿ, ನಾವು ಇದು ಮಾಡಿ ಸ್ಟೋನ್ ಮಾಡಿಟ್ಟು ನಾವು ಒಂದು 20 ದಿವಸ ಆದಮೇಲೆ ಯಾವುದಕ್ಕಾದ್ರೂ ತರಕಾರಿ ಯೂಸ್ ಮಾಡ್ಬೋದು ರೀ. ಇದು ವೇಸ್ಟ್ ಆಗಿದೆ, ಈ ಮೆಕ್ಕೆಜೋಳದೆಲ್ಲ ಕಟಾವು ಮಾಡಿದ ಕೂಡಲೇ ಕೆಲವರು ಬೆಂಕಿ ಸುಡ್ತಾರೆ. ಆದ್ರೆ ನಾವು ಲೇಬರ್ ಹಚ್ಚಿ ಟ್ಯಾಕ್ಟರ್ ತಂದೆಲ್ಲ ಒಂದು ತಗಾಕಿ ನೀರು ಬಿಟ್ಟು ಎಲ್ಲ ಟ್ಯಾಕ್ಟರ್ ಕೂಡ ಪಟ್ಲಿಂಗ್ ಮಾಡಿ ತುಂಬಿಸ್ಬಿಟ್ರಿ, ಜಲ್ಲಿ ಕೊಳಿಬೇಕು. ಎಷ್ಟು ಎಕರೆ ಹಾಕಿದ್ರಿ ಮೆಕ್ಕೆಜೋಳ? ಮೆಕ್ಕೆಜೋಳ 3 ಎಕರೆ ಹಾಕಿದ್ರಿ. 3 ಎಕರೆ ಎಷ್ಟು ಕಂಪ್ಲೀಟ್ ತಂದು ಹಾಕಿ ಎಲ್ಲ ಇದ್ರ ಮೇಲೆ ನೀರು ಬಿಟ್ಟದ್ರಿ, ಎಲ್ಲ ಕೊಳ್ತು ಬಿಟ್ಟದ್ರಿ. ಇವಾಗ ಅಲ್ಲ ಲೇಬರ್ ಕಷ್ಟ ಅಷ್ಟೇ ಆಗ್ತಲ್ರಿ? ಆಗಲ್ರಿ, ಮತ್ತೆ ಇವಾಗ ನಾವು ಗೊಬ್ಬರ ಬೇಕಾದ್ರೆ ಮಾರ್ಕೆಟಿಗೆ ನಾವು ತರ್ಬೇಕಾದ್ರೆ ರಾಸಾಯನಿಕ ಬಳಸಬೇಕು. ನಮ್ಮ ಗೊಬ್ಬರನೇ ತಯಾರು ಮಾಡಿದ್ರೆ ಸಾವಯವ ಗೊಬ್ಬರ, ಮನೆ ಟ್ರ್ಯಾಕ್ಟರ್ ಐತ್ರಿ, ಏನೋ ಇಲ್ಲಿ ಡೀಸೆಲ್ ಹೋಯ್ತು, ಲೇಬರ್ ಕಷ್ಟೆಲ್ಲ ತಂದು ಅಂತ ಹಾಕಿ ಎಲ್ಲ ನೀರು ಬಿಡ್ತದ್ರಿ. ಅದಕ್ಕೆಲ್ಲ ಎಲ್ಲ ಕಳೆದ್ಮೇಲೆ ನಾವು ತೊಟ್ಟುಗಳು ಹಾಕಿ ಚೆನ್ನಾಗಿರ್ತಾರೆ. ಮತ್ತೆ ಬೇರೆ ಕಡೆ ತೊಟ್ಟಿ ತರ ಅವಶ್ಯಕತೆ ಇಲ್ಲಲ್ಲ ನಮಗೆ. ಇದನ್ನು ಎರೆಹುಳು ಗೊಬ್ಬರ? ಹೌದೌದು, ಎರೆಹುಳು ಗೊಬ್ಬರ ಮತ್ತೆ ತಯಾರು ಮಾಡ್ತಾರೆ. ಮತ್ತೆ ಸುಲ್ದು ಮಿಷಿನ್ ಹಾಕಿದ್ರೆ ಎಲ್ಲ ಉಳಿದಿದ್ದಲ್ಲ, ನಾವು ಇದನ್ನ ಏನು ಮಾಡಲ್ರಿ, ಎಲ್ಲ ವೇಸ್ಟ್ ಮಾಡಲ್ಲ. ತಂದೆಲ್ಲ ಒಂದಲ್ಲೆಲ್ಲ ಹಾಕಿ ಮೆಕ್ಕೆ ದೊಂಟಾಗಲಿ, ಪುಚ್ಚಾಗಲಿ, ಇನ್ನೊಂದಲ್ಲೆಲ್ಲ ನಾವು ಒಂದಕ್ಕಾಗಿ ನೀರು ಹಾಕಿ ಅರ್ಧಕ್ಕರ್ಧ ಕೊಳಿಸಿ ನಾವು ತೊಟ್ಟಿ ಹಾಕಿ, ತೊಟ್ಟಿನಿಂದ ಮತ್ತೆ ಎರೆಹುಳು ಗೊಬ್ಬರ ತಯಾರಾಗ್ತಾರೆ. ಯಾಕಂದ್ರೆ ಇನ್ನೊಂದು ಎರೆಹುಳು ಗೊಬ್ಬರಕ್ಕೆ ಆಹಾರ ಹುಡುಕಕ್ಕೆ ಕೆಲಸ ಇರಕ್ರಿ. ಇದೇ ಗೊಬ್ಬರ ಇವಾಗ ಇದು ಲೇಬರ್ ಖರ್ಚು ಜಾಸ್ತಿ ಆದರೆ ನಾವು ರಾಸಾಯನಿಕ ಇಡ್ಬೇಕಾರೆ, ಅದೇ ಬದಲು ಇದಕ್ಕೆ ಇಟ್ಬಿಡೋಣ. ನಮ್ಮ ಸ್ವಂತ ಗೊಬ್ಬರ ತಯಾರಾಗುತ್ತಲ್ಲ, ನಮ್ಮ ಭೂಮಿ ಫಲವತ್ತತೆನೇ ಹೆಚ್ಚತ್ತೆ. ಸದುಪಯೋಗ ಮಾಡ್ಕೊಂಡು? ಹೌದು, ನಮ್ಮ ಕಸ ಕಡ್ಡಿನೇ ಸದುಪಯೋಗ ಮಾಡ್ಕೊಂತವ್ರೆ. ಅದೇ, ಹೀಗಾಗಿ ಬರೀ ನೀವು ಈ ರೀತಿ ಮಾಡೋದ್ರಿಂದ ಇದು ದೇಶಕ್ಕೂ ಉಳಿಸ್ತಂಗೆ. ಯಾಕಂದ್ರೆ ಈ ಬರೋ ರಾಸಾಯನಿಕ ಗೊಬ್ಬರ ಎಲ್ಲ ವಿದೇಶಿ ಮೂಲದ ವಿದೇಶಿ ಮೂಲ ಎಲ್ಲ ಇನ್ನೊಂದ್ರೆ ಅದೆಲ್ಲ ಸೆಕೆಂಡ್ ಕ್ವಾಲಿಟಿ ಬಂದ್ಬಿಟ್ಟಿ. ಇವಾಗೆಲ್ಲ ಕ್ವಾಲಿಟಿನೇ ಚೆನ್ನಾಗಿಲ್ಲ, ಅದು ಆಗ್ತಾ ಆಗ್ತಾ ಭೂಮಿನೂ ಕೆಡ್ತದ್ರಿ. ಭೂಮಿ ಕೆಲವು ದಿನ ಕೇಳ್ತಾರೆ ರಾಸಾಯನಿಕ ಬಳಸಿ ಭೂಮಿ ಫಲವತ್ತತೆ ಕೆಟ್ಟು ಬಿಡ್ತಾರೆ, ಅದಕ್ಕಿಂತ ಜೀವನಗಳು ಸತ್ತು ಬಿಡ್ತಾವ್ರಿ. ಅದಕ್ಕೆ ನಾವು ಏನು ಮಾಡೋರಿ, ರಾಸಾಯನಿಕ ಕಮ್ಮಿ ಮಾಡ್ತಾ ಹೋಗ್ತದೆ ವರ್ಷಕ್ಕೆ ವರ್ಷಕ್ಕೆ. ಇವನ್ನ ನಾವು ಧಾರವಾಡ ಕೃಷಿ ಮೇಳ ಹೋಗಿ ಕೆಲವು ಸೈನ್ಸಿಸ್ಟ್ಗಳ ಹತ್ರ, ಅವ್ರ ಹತ್ರ ಇವ್ರ ಹತ್ರ ಬೆಟ್ಟಾಗಿ ಅಲ್ಲಿ ಮೀಟಿಂಗ್ನಲ್ಲಿ ಹೋಗಿ ಎಲ್ಲ ಕಮ್ಮಿ ಮಾಡ್ತಾರೆ ಒಂದಕ್ಕೊಂದು ನಾವು ಇವಾಗ್ರೆ.